ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಸಮಾಜ ರಕ್ಷಣೆಯಲ್ಲಿ ಪೊಲೀಸರ ಪಾತ್ರ ತುಂಬಾ ಹಿರಿದಾಗಿದೆ ಎಂದು ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ತುಮಕೂರಿನಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿ ಹೇಳಿದ್ದಾರೆ. ಸಮಾಜ ರಕ್ಷಣೆಯಲ್ಲಿ ಪೊಲೀಸರ ಪಾತ್ರ ಬಹಳ ಹಿರಿದಾಗಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಹಂಚಾತೆ ಸಂಜೀವ್ ಕುಮಾರ್ ಅಭಿಪ್ರಾಯಪಟ್ಟರು. ಗಡಿಯಲ್ಲಿ ದೇಶ ಕಾಯುವ ಸೈನಿಕರು ಹೇಗೋ ಅದೇ ರೀತಿ ಸಮಾಜದ ಒಳಗೆ ದಿನದ 24 ಗಂಟೆಯೂ ಜನಸಾಮಾನ್ಯರ ರಕ್ಷಣೆಯಲ್ಲಿ ಕಾರ್ಯನಿರತವಾಗಿರುವ ಪೊಲೀಸರು ಸಹ ಸಮಾಜ ರಕ್ಷಿಸುವ ಸೈನಿಕರು ಎಂದು ಅವರು ಬಣ್ಣಿಸಿದರು. ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆಯಲ್ಲಿ ಹುತಾತ್ಮ ಪೊಲೀಸರಿಗೆ ಗೌರವ ಸಮರ್ಪಿಸಿ ಮಾತನಾಡಿದರು. ಸಮಾಜದಲ್ಲಿ ಇರುವ ಪ್ರತಿಯೊಬ್ಬರ ರಕ್ಷಣೆಯ ಜವಾಬ್ದಾರಿ ಪೊಲೀಸರ ಮೇಲಿದೆ. ಈ ನಿಟ್ಟಿನಲ್ಲಿ ಪೊಲೀಸರ ಶ್ರಮ ಅವಿರತವಾಗಿದೆ. ಕರ್ತವ್ಯದಲ್ಲಿರುವಾಗ ಹುತಾತ್ಮರಾಗಿರುವ ವೀರ ಪೊಲೀಸರನ್ನ ಸ್ಮರಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಅವರು ಹೇಳಿದರು. ಪೊಲೀಸರು ಮತ್ತು ಖಾಕಿ ದರ್ಪದ ಸಂಕೇತ ಆಗಬಾರದು, ಅದು ಬದ್ಧತೆಯ ಮತ್ತು ಭದ್ರತೆಯ ಸಂಕೇತವಾಗಬೇಕು. ಪೊಲೀಸ್ ಮತ್ತು ಖಾಕಿ ಎಂದರೆ ಎಲ್ಲರಲ್ಲೂ ಸುರಕ್ಷತೆಯ ಮನೋಭಾವ ಮೂಡಬೇಕು. ನೇರ ಶತ್ರುಗಳ ವಿರುದ್ಧ ನಿಂತು ಹೋರಾಡಿ ಪ್ರಾಣ ಕಳೆದುಕೊಳ್ಳುತ್ತಾರೆ. ಇಂತಹ ಶ್ರೇಷ್ಠ ಸೇವೆ ಮತ್ತೊಂದಿಲ್ಲ ಎಂದರು. ನನ್ನ ಕೆಲಸ ಅತ್ಯಂತ ಪರಮ ಮುಖ್ಯವಾದ ಕೆಲಸ. ಸಮಾಜಕ್ಕಾಗಿ, ಸಮಾಜದ ರಕ್ಷಣೆಗಾಗಿ ಕೆಲಸ ಮಾಡುತ್ತೇನೆ ಎಂಬ ಭಾವನೆಯಿಂದ ಕೆಲಸ ಮಾಡಿದರೆ ನಮ್ಮ ಭಾವ ಇನ್ನೂ ಅತ್ಯುನ್ನತಕ್ಕೆ ಸಲ್ಲುತ್ತದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಈ ಪೊಲೀಸ್ ಹುತಾತ್ಮರ ದಿನಾಚರಣೆಯಲ್ಲಿ ಕೇವಲ ಪೊಲೀಸ್ ಅಧಿಕಾರಿಗಳು ಮಾತ್ರ ಅವರಷ್ಟೇ ಮಾಡ್ಕೊಳ್ಬೇಕು ಅಂತಲ್ಲ, ಆದರೆ ಸಮಾಜದ ಪ್ರತಿಯೊಬ್ಬರಿಗೂ ಸಹಿತವಾಗಿ ಗೊತ್ತಿರಬೇಕು. ಸಮಾಜದ ರಕ್ಷಣೆಯಲ್ಲಿ, ನಮ್ಮಗಳ ರಕ್ಷಣೆಯಲ್ಲಿ ಪೊಲೀಸ್ ಬಂಧುಗಳು ಯಾವ ರೀತಿ ಅವಿರತವಾದಂತಹ ಶ್ರಮವನ್ನು ಹಾಕ್ತಾ ಇದ್ದಾರೆ. ತಮ್ಮ ಬಂಧು ಬಳಗ ಎಲ್ಲ ಬಿಟ್ಟು ಆಮೇಲೆ ಕರ್ತವ್ಯದಲ್ಲೇ ಸಹಿತವಾಗಿ ಹುತಾತ್ಮರಾಗ್ತಾ ಇದ್ದಾರೆ. ಇವತ್ತು ಅಂಥವರನ್ನ ನಾವು ನೆನೆಯಬೇಕಾದದ್ದು ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಸಮಾಜದ ಕರ್ತವ್ಯ. ನಾನು ಹೇಳ್ತೇನೆ, ದೇಶದ ಗಡಿ ಭಾಗದಲ್ಲಿ ನಮ್ಮ ಭಾರತದ ರಕ್ಷಣೆಗಾಗಿ ಏನು ವೀರ ಯೋಧರು ಅಲ್ಲಿ ಗಡಿ ಕಾಯ್ತಿರ್ತಾರೆ ಮತ್ತು ಅಗತ್ಯ ಬಿದ್ದಾಗೆಲ್ಲ ಶತ್ರು ರಾಷ್ಟ್ರದ ಸೈನಿಕರನ್ನು ಹೋರಾಟ ಮಾಡಿ ನಮ್ಮ ರಕ್ಷಣೆ ಮಾಡ್ತಾರೆ, ಹಾಗೆ ದೇಶದ ಗಡಿ ಭಾಗದಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿದ್ದಾರೆ, ಹಾಗೆ ಸಮಾಜದ ಒಳಗೆ ದುಷ್ಟ ಶಕ್ತಿಗಳನ್ನ ದಮನಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸೈನಿಕರಂದ್ರೆ ಪೊಲೀಸರು. ಹೀಗಾಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಿಕೃಷ್ಣ, ದೇಶದ ಉತ್ತರ ಗಡಿಭಾಗದಲ್ಲಿ 1959 ಅಕ್ಟೋಬರ್ 21 ಚೀನಾ ಸೈನಿಕರ ವಿರುದ್ಧ ಹೋರಾಡಿ ದೇಶದ ಪೊಲೀಸರು ವೀರ ಮರಣವನ್ನಪ್ಪಿದ್ದರು. ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾಗುತ್ತಾ ಬಂದ ಪೊಲೀಸರಿಗೆ ಈ ದಿನ ಗೌರವ ಸಲ್ಲಿಸಲಾಗುತ್ತಿದೆ ಎಂದರು. ದೇಶ ಮತ್ತು ಸಮಾಜ ರಕ್ಷಣೆಗಾಗಿ ಹೋರಾಡಿ ಹುತಾತ್ಮರಾಗಿರುವ 292 ಮಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹೆಸರನ್ನ ಅವರು ಪಠಿಸಿ ಗೌರವ ಸಮರ್ಪಿಸಿದರು. ತಂಡದವರು ನಮ್ಮ ದೇಶದ ಗಡಿಭಾಗದ ಲಡಾಕ್ ಎಂಬಲ್ಲಿ ಕಾವಲು ಕಾಯುತ್ತಿದ್ದರು. ಆಗ ಚೀನಾ ದೇಶದ ಅಸಂಖ್ಯಾತ ಸೈನಿಕರು ನಮ್ಮ ದೇಶದ ಗಡಿಭಾಗದಲ್ಲಿ ಒಳನುಗ್ಗಿದ್ದು ಅಲ್ಲಿದ್ದ ನಮ್ಮ ದೇಶದ ಸೈನಿಕರು ದೇಶದ ರಕ್ಷಣೆಗಾಗಿ ಕೊನೆಯ ಹನಿ ರಕ್ತ ಇರುವವರೆಗೂ ಅಪ್ರತಿಮವಾಗಿ ಹೋರಾಡಿ ಮರಣ ಹೊಂದಿದರು. ಈ ದಾರುಣ ಘಟನೆಯ ವಿಷಯವನ್ನು ತಿಳಿದಂತಹ ನಮ್ಮ ದೇಶದ ಎಲ್ಲಾ ಪ್ರಜೆಗಳು ಕಣ್ಣೀರು ಸುರಿಸಿದರು. ಈ ರೀತಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಸಾವನ್ನಪ್ಪುತ್ತಿರುವ ವೀರ ಯೋಧರ ನೆನಪಿಗೋಸ್ಕರ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ನಮ್ಮ ಇಲಾಖೆಯ ವತಿಯಿಂದ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಆಚರಿಸುತ್ತಾ ಬಂದಿದ್ದೇವೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ದೇಶ ರಕ್ಷಣೆಯಲ್ಲಿ ಹುತಾತ್ಮರಾದವರ ಹೆಸರುಗಳನ್ನು ಪಟ್ಟಿ ಮಾಡಿ ಈ ದಿನದಂದು ಪ್ರತಿಯೊಬ್ಬರ ಹೆಸರನ್ನು ಓದಿ ಸ್ಮರಣ ಮಾಡುತ್ತೇವೆ. ಅದೇ ರೀತಿ ಪ್ರಸಕ್ತ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಪ್ರಾಣ ತೆತ್ತ 292 ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ಹೆಸರು ಈ ಕೆಳಗಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸುವ ಮೂಲಕ ಹುತಾತ್ಮ ಪೊಲೀಸರಿಗೆ ಗೌರವ ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿಜೆ ಉದೇಶ್, ಹೋಮ್ಗಾರ್ಡ್ಸ್ ಕಮಾಂಡೆಂಟ್ ಪಾತಣ್ಣ, ಜಿಲ್ಲಾ ವಿವಿಧ ಉಪವಿಭಾಗಗಳ ವ್ಯಾಪ್ತಿಯ ಡಿವೈಎಸ್ಪಿಗಳು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸರು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಧಾರ್ಮಿಕ ಗುರುಗಳು ಉಪಸ್ಥಿತರಿದ್ದರು. Thank you.
ಕುಣಿಗಲ್ನ ಮಾರ್ಕೊಂಡಹಳ್ಳಿ ಜಲಾಶಯದೊಳಗೆ 144 ಸೆಕ್ಷನ್ ಜಾರಿ ಮಾಡಿರುವುದನ್ನು ಶಾಸಕ ಡಾಕ್ಟರ್ ರಂಗನಾಥ್ ಆಕ್ಷೇಪಿಸಿ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸುವಂತೆ ಪ್ರತಿಭಟಿಸಿದರು. ಕುಣಿಗಲ್ನ ಚುಂಚನಗಿರಿ ಸೇರಿದಂತೆ ನಾಗಮಂಗಲ ತಾಲೂಕಿನ 128 ಗ್ರಾಮಗಳ ಕುಡಿಯುವ ನೀರು ಕಾಮಗಾರಿಯನ್ನು ಯಾವುದೇ ಸಂಪರ್ಕ ಕಾಮಗಾರಿ ಅನುಮೋದನೆ ಇಲ್ಲದೆ ಅವಸರಿತವಾಗಿ ಜಲಾಶಯದೊಳಗೆ 144 ಸೆಕ್ಷನ್ ಜಾರಿ ಮಾಡಿ ಕೈಗೊಳ್ಳಲಾಗುತ್ತಿದ್ದ ಕಾಮಗಾರಿಗೆ ಶಾಸಕ ಡಾಕ್ಟರ್ ರಂಗನಾಥ್ ಆಕ್ಷೇಪಿಸಿ ಕಾಮಗಾರಿಯನ್ನು ನಿಲ್ಲಿಸಿದ್ದು, ಹೆಚ್ಚಿನ ಪೊಲೀಸರು ತಾಲೂಕಿನ ಜನರನ್ನು ತಡೆದ ಹಿನ್ನೆಲೆಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾದ ಘಟನೆ ಭಾನುವಾರ ನಡೆಯಿತು. ನಾಗಮಂಗಲಕ್ಕೆ ಕುಡಿಯುವ ನೀರು ಪೂರೈಕೆಗೆ ಮಾರ್ಕನಹಳ್ಳಿ ಜಲಾಶಯದಿಂದ ನೀರು ಪೂರೈಕೆ ಕಾಮಗಾರಿಗಳಿಗೆ ಅನುಮೋದನೆ ಸಿಕ್ಕಿದ್ದರೂ, ಜಲಾಶಯದಲ್ಲಿ ಕಾಮಗಾರಿ ನಡೆಸುವ ಜಾಗದ ಬಗ್ಗೆಯಾಗಲಿ, ಕಾಮಗಾರಿ ಕೈಗೊಳ್ಳುವ ರೀತಿ ನೀತಿಗಳ ಬಗ್ಗೆಯಾಗಲಿ ಯಾವುದೇ ಅಧಿಕೃತ ಅನುಮೋದಿತ ನಕ್ಷೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಅನುಮೋದನೆ ಆಗಿಲ್ಲ. ಈ ಮಧ್ಯೆ ಏಕಾಏಕಿ ಮಂಡ್ಯ ಜಿಲ್ಲೆ ಪೊಲೀಸರು ಇಡೀ ಡ್ಯಾಮ್ ಅನ್ನು ವಶಕ್ಕೆ ಪಡೆದು ತಾಲೂಕಿನ ಜನರನ್ನ ನಿರ್ಬಂಧಿಸಿ ಪೊಲೀಸ್ ಸರ್ಪಗಾವಲಿನಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಭಾನುವಾರ ಬೆಳಗ್ಗೆ ದಿಢೀರ್ ಜಾಗ್ವಲ್ ಕಾಮಗಾರಿ ಆರಂಭಿಸಿದರು. ತಾಲೂಕಿನ ರೈತರು ಪ್ರತಿಭಟಿಸಲು ಮುಂದಾದಾಗ ಪೊಲೀಸರು ತಡೆದರು. ಡ್ಯಾಮ್ನ ಕೋಡಿ ಪ್ರದೇಶದ ರಸ್ತೆಯಿಂದ 3 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದ್ದರೂ ಗ್ರಾಮಸ್ಥರನ್ನ ಬಿಡದೆ ಪೊಲೀಸರು ತಡೆದ ಪರಿಣಾಮ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಗ್ರಾಮಸ್ಥರು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಗಮನಕ್ಕೆ ತಂದಾಗ ಮಂಡ್ಯ ಜಿಲ್ಲೆ ಪೊಲೀಸರು, ನಾಗಮಂಗಲದ ಅಧಿಕಾರಿಗಳು 144ನೇ ವಿಧಿಯ ಹಾಕಿ ಕಾಮಗಾರಿಯನ್ನು ನಡೆಸುತ್ತಿರುವುದು ಶಾಸಕರ ಗಮನಕ್ಕೆ ತರದೆ ಮಾಡುತ್ತಿರುವುದು ಶಾಸಕರಿಗೆ ತೀವ್ರ ಆಕ್ರೋಶ ತರಿಸುವಂತಾಗಿ ತಮಿಳ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಕಾರ್ಯಕ್ರಮ ಸ್ಥಳಕ್ಕೆ ತೆರಳಿ ಜೆಸಿಬಿಗಳಿಗೆ ಅಡ್ಡಲಾಗಿ ಕುಳಿತು ಕಾಮಗಾರಿ ನಡೆಸುವುದಾದರೆ ನನ್ನ ಹೆಣದ ಮೇಲೆ ನಡೆಸಿ ಎಂದು ಧರಣಿ ಕುಳಿತರು. ಮಂಡ್ಯ ಅಡಿಷನಲ್ ಎಸ್ಪಿ ಶೋಭಾಮಣಿ ನಾಗಮಂಗಲ ತಹಶೀಲ್ದಾರ್ ರೂಪಾ ಮನವೊಲಿಸಲು ಬಂದಾಗ ತರಾಟೆಗೆ ತೆಗೆದುಕೊಂಡ ಶಾಸಕರು ಕಾಮಗಾರಿ ಅವೈಜ್ಞಾನಿಕವಾಗಿದೆ, ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಪೀಠದ ಆದೇಶದ ವಿರುದ್ಧವಾಗಿ ಡ್ಯಾಮ್ನ ಪಕ್ಕದಲ್ಲೇ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ, ಇದರಿಂದಾಗಿ ಈಗಾಗಲೇ ಬೇಬಿ ಸೈಕ್ಲೋನ್ಗಳಿಗೆ ಧಕ್ಕೆಯಾಗಿದೆ, ಅಧಿಕಾರಿಗಳು ಎಲ್ಲಿಯೂ ಜಿಪಿಎಸ್ ಸ್ಕೆಚ್ಗಳನ್ನ ಮಾಡಿ ಕಾಮಗಾರಿಗೆ ಅನುಮೋದನೆ ಪಡೆದಿಲ್ಲ, 144 ಸೆಕ್ಷನ್ ಹಾಕಿ ದಬ್ಬಾಳಿಕೆ ಮಾಡುವುದಾದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯೇ ಎಂದು ಆಕ್ಷೇಪಿಸಿ ಕಾಮಗಾರಿಗಳಿಗೆ ಅನುಮೋದನೆ ಪಡೆದಿರುವ ದಾಖಲೆ ಸೇರಿದಂತೆ ಅಗತ್ಯ ಪತ್ರ ಹಾಜರುಪಡಿಸದೆ ಕಾಮಗಾರಿ ನಡೆಸಬೇಡಿ, ಇಲ್ಲದಾದರೆ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ಮೇಲೆ ಅಧಿಕಾರಿಗಳು ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಸೋಮವಾರ ಸಭೆ ನಡೆಸಿ ತೀರ್ಮಾನಕ್ಕೆ ಬರುವ ನಿರ್ಧಾರವನ್ನ ಕೈಗೊಂಡ ಮೇಲೆ ಪರಿಸ್ಥಿತಿ ತಿಳಿದುಬಂದಿತು. ಒಂದೊಂದು ಎಕರೆ ಒಂದೊಂದು ಅಡಿನೂ ಇದು ಕುಣಿಗಲ್ ತಾಲೂಕಿನ ರೈತರದು ಹೋಗಿರೋದು ಜಮೀನು ಗೊತ್ತಾ? ಇವತ್ತಿನ ದಿನ ರಾತ್ರಿ ಬಾಗ್ಲು ನೀರಿಲ್ಲ ಅಂತ ಅಂದ್ಬಿಟ್ಟು ಕೂತವ್ರೆ ರೈತರುಗಳು, ನೀವೇ ಡಿಸಿಷನ್ ತಗೋತೀರಾ? ಡ್ಯಾಮ್ ನನಗೆ ವ್ಯವಸ್ಥೆ ನಮ್ಗೇನು ಗೊತ್ತಿಲ್ಲ. ನಾನೊಬ್ಬ ರೈತ, ನನ್ನ ತಾಲೂಕಿನಲ್ಲಿ ನನ್ನ ಜಮೀನನ್ನ ತ್ಯಾಗ ಮಾಡಿ ಒಂದು ಡ್ಯಾಮ್ ಅನ್ನು ಕಟ್ಟಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿರೋ ಸಂದರ್ಭದಲ್ಲಿ ಬಹಳ ದಿನದಿಂದ ಅತಾಂತ್ರಿಕವಾಗಿ ಮಾಡಿರುವಂತ ಈ ಒಂದು ಏನು ಜಾಕ್ವೆಲ್ ವಿಚಾರನ ಚರ್ಚೆನೆ ಮಾಡದಲೆ ಕುಣಿಗಲ್ ತಾಲೂಕಿನ ಒಬ್ಬ ನಾನು ಶಾಸಕನಾಗಿ ನನ್ನ ಗಮನಕ್ಕೂ ತರದಲೆ, ಅಧಿಕಾರಿಗಳ ಗಮನಕ್ಕೂ ತರದಲೆ, ಅದೇನು 144 ಸೆಕ್ಷನ್ ಜಾರಿ ಮಾಡಿಬಿಟ್ಟಿದೀವಿ, ನಾವೇನೋ ಡ್ಯಾಮ್ ಪಕ್ಕ ಕೆಲಸ ಮಾಡ್ತೀವಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಏನು ಉಳಿಯುತ್ತೆ? ಏನು ಲ್ಯಾಂಡ್ ಆರ್ಡರ್ ವಾಟ್ ಆಯ್ತು, ಲ್ಯಾಂಡ್ ಆರ್ಡರ್ ಇಶ್ಯೂ ಫಾರ್ ವಾಟ್ ರೀಸನ್? ದಿಸ್ ಇಸ್ ಅ ಫಾರ್ಮರ್ಸ್ ಇಶ್ಯೂ. ಓಕೆ, ನೀವು ಗೋ ಅಹೆಡ್ ಅಂಡ್ ಸೇ ದಟ್ ಓಕೆ. ಹೌದು, ನಾನು ಐ ಆಮ್ ಕ್ವೆಶ್ಚನಿಂಗ್ ದ ಪೀಪಲ್ ಹೂ ಹ್ಯಾವ್ ಡನ್ ಇಟ್. ಓಕೆ, ಡೂ ದಿಸ್. ಸೀ, ದೇರ್ ಆರ್ ಇಶ್ಯೂಸ್, ವಿ ಕ್ಯಾನ್ ಡಿಸ್ಕಸ್, ವಿ ಕ್ಯಾನ್ ಟಾಕ್, ವಿ ಕ್ಯಾನ್ ಬ್ರಿಂಗ್ ಎ ಮೀಟಿಂಗ್. ಏನು ಆಯ್ತು, 144 ಸೆಕ್ಷನ್ ಮಾಡ್ಬಿಟ್ಟಿದ್ದೀರಿ, ನನ್ನ ಕುಣಿಗಲ್ ರೈತರಿಗೆ ತೊಂದರೆ ಆಗ್ಬೇಕಾದ್ರೆ ನಾನು ಬಿಡ್ಬಿಡ್ತೀನಿ, ನನ್ನ ಬಾಡಿ ಮೇಲೆ ಹೋಗ್ಬೇಕು ನೀವು. ಏನು ಆಯ್ತು, 144 ಸೆಕ್ಷನ್ ಮಾಡ್ಬಿಟ್ಟಿದ್ದೀರಿ, ನನ್ನ ಕುಣಿಗಲ್ ರೈತರಿಗೆ ತೊಂದರೆ ಆಗ್ಬೇಕಾದ್ರೆ ನಾನು ಬಿಡ್ಬಿಡ್ತೀನಿ, ನನ್ನ ಬಾಡಿ ಮೇಲೆ ಹೋಗ್ಬೇಕು ನೀವು. ಏನು ಆಯ್ತು, 144 ಸೆಕ್ಷನ್ ಮಾಡ್ಬಿಟ್ಟಿದ್ದೀರಿ, ನನ್ನ ಕುಣಿಗಲ್ ರೈತರಿಗೆ ತೊಂದರೆ ಆಗ್ಬೇಕಾದ್ರೆ ನಾನು ಬಿಡ್ಬಿಡ್ತೀನಿ, ನನ್ನ ಬಾಡಿ ಮೇಲೆ ಹೋಗ್ಬೇಕು ನೀವು. ನಾವು ವಿ ಹ್ಯಾವ್ ಎ ವ್ಯಾಲ್ಯೂಸ್. ಸಿ, ವಿ ಬಿಲೀವ್ ಇನ್ ಪೀಪಲ್. ವಾಟ್ ಎವರ್ ಸೆಡ್ ಅಂಡ್ ಡನ್, ಜಾಕ್ವೆಲ್ ಅಂತ ಇಲ್ಲಿ ಮಾಡಕ್ ಬಿಡಲ್ಲ. ಅದನ್ನ ದಟ್ ಇಸ್ ದಿ, ನಾನು ನಿಮ್ಮ ಹತ್ರ ಮೀಟಿಂಗ್ ಕೂತ್ಕೋಬೇಕಾದ್ರೆ ದಟ್ ಇಸ್ ದ ಫೈನಲ್ ಥಿಂಗ್. ಅದ್ರ ಮೇಲೆ ನನಗೇನು, ನನ್ನ ಸ್ಟ್ರಕ್ಚರ್ಸ್, ನನ್ನ ಇದು ಡ್ಯಾಮು ಎಲ್ಲೂ ತೊಂದರೆ ಆಗ್ಬಿಡ್ದು. ಒಂದು ಎರಡನೇದು, ನಮ್ಗೇನಿದೆ ಅಲಾಟ್ಮೆಂಟ್ ವಿಚಾರಕ್ಕೆ ಯಾವ ರೀತಿ ಅಲಾಟ್ಮೆಂಟ್ ಇನ್ಕ್ಲೂಡ್ ಮಾಡಂಗಿದ್ರೆ ಅಡ್ಮಿನಿಸ್ಟ್ರೇಟರ್ಸ್ ತಗೊಂಡ್ರೆ ಎರಡನೇದು. ಮೂರನೇದು, ನೀವು ಏನು ಫೀಡರ್ ಕ್ಯಾನಲ್ ಕೊಡಿ, ನೀರು ತಗೊಂಡು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಸರ್ಕಾರಿ ಕಚೇರಿಗಳು, ಶಾಲೆಗಳ ಆವರಣಗಳು, ಸಭಾಂಗಣಗಳು, ಸಮುದಾಯ ಭವನಗಳ ಆವರಣಗಳು, ಗ್ರಾಮ ಪಂಚಾಯಿತಿ ಆವರಣಗಳು, ಜಮೀನು ಮಾತ್ರವಲ್ಲದೆ ರೈತರ ಜಮೀನಿನಲ್ಲಿರುವ ನೀಲಗಿರಿ ಮರಗಳನ್ನು ತೆರವುಗೊಳಿಸಿ ಹವಾಮಾನಕ್ಕನುಗುಣವಾಗಿ ಬೇರೆ ಗಿಡಗಳನ್ನು ನೆಟ್ಟು ಸಂರಕ್ಷಿಸಿ ಪೋಷಿಸುವುದು ಪ್ರತಿಯೊಬ್ಬ ಅಧಿಕಾರಿಯ ಕರ್ತವ್ಯ ಎಂದು ಕಂದಾಯ ಮತ್ತು ಪೌರಾಡಳಿತ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಷಕ್ ಅವರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅಂತರ್ಜಲ ಕುಸಿತಕ್ಕೆ ಕಾರಣವಾಗಿರುವ ನೀಲಗಿರಿಯನ್ನು ತೆರವುಗೊಳಿಸಿ ಅದರಿಂದ ಬರುವ ಆದಾಯವನ್ನು ಅರಣ್ಯಗಳ ಅಭಿವೃದ್ಧಿ ಕಾರ್ಯಕ್ಕೆ ಬಳಸಬೇಕೆಂದು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದರು. ರೈತರಿಗೆ ತಂತ್ರಜ್ಞಾನ ಆಧಾರಿತ ತರಬೇತಿಯ ಕೊರತೆ ಇದ್ದು ವಿದೇಶಿ ತಂತ್ರಜ್ಞಾನದ ಯೋಜನೆಗಳ ಬಗ್ಗೆ ಹಾಗೂ ಹನಿ ನೀರಾವರಿ ಪದ್ಧತಿ ವ್ಯವಸ್ಥೆಯ ಬಗ್ಗೆ ರೈತರಿಗೆ ಸೂಕ್ತ ತರಬೇತಿ ನೀಡಿ ಸರ್ಕಾರಿ ಸೌಲಭ್ಯಗಳನ್ನು ರೈತರು ಪಡೆಯುವಂತಾಗಬೇಕೆಂದು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು. ರೇಷ್ಮೆ ಇಲಾಖೆ ನಿಗದಿತ ಸಾಧನೆ ಮಾಡುವಲ್ಲಿ ಹಿಂದುಳಿದಿದ್ದು ಪ್ರಗತಿ ಸಾಧಿಸುವಿಕೆ ಅಗತ್ಯ ಯೋಜನೆಗಳನ್ನು ರೂಪಿಸಿಕೊಳ್ಳಿ ಎಂದು ರೇಷ್ಮೆ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದರಲ್ಲದೆ ಹೈನುಗಾರಿಕೆ ಬಗ್ಗೆ ಜನರಿಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಬೇಕು, ಹಾಗೆಯೇ ಪಶು ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ವೈದ್ಯ ಸ್ಥಾನವನ್ನು ನಿಗದಿಪಡಿಸಿ ಎಂದು ಪಶುಪಾಲನಾ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ 64 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು 583 ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. 28 ನೀರಿನ ಘಟಕಗಳು ಕಾರ್ಯನಿರ್ವಹಿಸದಿರುವ ಬಗ್ಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚರ ವಹಿಸಬೇಕೆಂದರು. 15 ದಿನಕ್ಕೊಮ್ಮೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕು ಕೇಂದ್ರದಲ್ಲಿ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಹೋಬಳಿ ಕೇಂದ್ರ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಒಂದು ದಿನ ಕಾರ್ಯಕ್ರಮ ಹಮ್ಮಿಕೊಂಡು ಮೂಲಭೂತ ಸೌಕರ್ಯ, ಆರೋಗ್ಯ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಅರ್ಹರಿಗೆ ಸೌಲಭ್ಯ ದೊರಕುವಂತಾಗಬೇಕು ಎಂದು ತಿಳಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಆಹಾರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ಭೂಮಾಪನ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪಡೆದರು. ಗಂಟೆಗಳ ಕಾಲ ಜಿಲ್ಲಾ ರಿವ್ಯೂ ಮಾಡಿದ್ರು. ಬೆಳಗ್ಗೆ ಕೆರೆ ತುಂಬಿದೆ, 30 ವರ್ಷ ಪೂಜೆಯನ್ನು ಸಹ ನಾವು ಮಾಡಿದ್ದೀವಿ. ಒಟ್ಟಾರೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿಟ್ಕೊಂಡು ನಾನು ಜಿಲ್ಲಾ ಸಚಿವನಾಗಿ ಬಂದಿದ್ದೀನಿ. ಇವತ್ತು ಅಷ್ಟೇ ವಿಶೇಷವಾಗಿ ನಮ್ಮ ಮೈನ್ ಸಬ್ಜೆಕ್ಟ್ ನೀಲಗಿರಿ ಏನು ಬೆಳೆದಿದೆ ಅದರಿಂದ ಭಾಳಷ್ಟು ಹಾನಿಯಾಗ್ತಾ ಇದೆ. ಅದನ್ನು ತೆಗೆಯುವಂಥದ್ದಕ್ಕೆ ಜಿಲ್ಲಾಧಿಕಾರಿಗಳು ಒಂದು ನೋಟಿಸ್ಗಳನ್ನು ಎಲ್ಲರಿಗೂ ಸರ್ವ್ ಮಾಡಬೇಕು. ಅದರ ಮುಖಾಂತರ ಇಲ್ಲಿ ನೀರು ಅಭಾವ ಏನು ಉತ್ಪತ್ತಿಯಾಗುತ್ತದೆ ಅದನ್ನು ತಡೆಯುವಂಥದ್ದು ಮತ್ತು ಪರಿಸರದ ಮೇಲೆ ಅದರಿಂದ ಏನು ಹಾನಿ ಆಗ್ತಾ ಇದೆ, ಏನು ಪ್ರಾಣಿ ಪಕ್ಷಿಗಳು ಕೂಡ ನೀಲಗಿರಿ ಮರದಲ್ಲಿ ಗೂಡು ಕಟ್ಟ ಉದ್ಯೋಗನ ಮಾಡ್ತಾ ಮತ್ತು ಪಕ್ಕದಲ್ಲಿ ಯಾರು ಬೆಳೆ ಬೆಳೀತಾ ಇರ್ತಾರೆ ಆ ರೈತನಿಗೆ ಇದರಿಂದ ಭಾಳ ತೊಂದರೆ ಆಗ್ತದೆ. ನೆರಳು ಬಿದ್ದರೆ ಸಾಕು, ಅಲ್ಲಿ ಪಕ್ಕದಲ್ಲಿ ಏನು ಬೆಳೆನೇ ಬರಲ್ಲ. ಆ ದೃಷ್ಟಿಯಿಂದ ನೀಲಗಿರಿಯನ್ನು ನಿರ್ಮೂಲನೆ ಮಾಡುವಂಥದಕ್ಕೆ ಯಾರ್ಯಾರು ಆ ಥರ ನೀಲಗಿರಿ. ಸಭೆಯಲ್ಲಿ ಸಂಸದ ಬಿಎನ್ ಬಚ್ಚೇಗೌಡ, ಶಾಸಕ ವೆಂಕಟರಮಣಯ್ಯ, ಶಾಸಕ ಶ್ರೀನಿವಾಸ ಮೂರ್ತಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಜಿಲ್ಲಾಧಿಕಾರಿ ರವೀಂದ್ರ, ಪೊಲೀಸ್ ವರಿಷ್ಠಾಧಿಕಾರಿ ರವಿ ಡಿ ಚನ್ನಣ್ಣನವರ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಮಧುಗಿರಿಯ ಸಿದ್ದಾಪುರ ಕೆರೆ ಬಳಿ ನಿರ್ಮಿಸಲು ಹೊರಟಿರುವ ಪೆಟ್ರೋಲ್ ಬಂಕ್ ಅನ್ನು ತತ್ಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿ ಕನ್ನಡಪರ ಸಂಘಟನೆ ಪದಾಧಿಕಾರಿಗಳು ರಸ್ತೆಯ ತಡೆದು ಪ್ರತಿಭಟಿಸಿದರು. ಮಧುಗಿರಿ ತಾಲೂಕು ಸಿದ್ದಾಪುರ ಕೆರೆಯ ಸಮೀಪದಲ್ಲಿ ನಿರ್ಮಾಣ ಹಂತದಲ್ಲಿರುವ ಪೆಟ್ರೋಲ್ ಬಂಕ್ ಅನ್ನು ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿ ತಾಲೂಕು ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು NH 234 ರಸ್ತೆ ತಡೆದು ಸೋಮವಾರ ಪ್ರತಿಭಟನೆ ನಡೆಸಿದರು. ಮಧುಗಿರಿ ಪಟ್ಟಣದ ಜನತೆ ಕುಡಿಯುವ ನೀರು ಒದಗಿಸಲು ಸಿದ್ದಾಪುರ ಕೆರೆಯಲ್ಲಿ ಹೇಮಾವತಿ ನೀರನ್ನು ಶೇಖರಣೆ ಮಾಡಲಾಗುತ್ತಿದೆ. ಪೆಟ್ರೋಲ್ ಬಂಕ್ ನಿರ್ಮಾಣವಾದರೆ ಲಾರಿ, ಬಸ್ಸು, ಕಾರು ಮುಂತಾದ ವಾಹನಗಳನ್ನು ಸಿದ್ದಾಪುರ ಕೆರೆಯ ನೀರಿನಲ್ಲಿ ತೊಳೆದರೆ ನೀರು ಕಲುಷಿತವಾಗಿ ಜನರಿಗೂ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತದೆ ಎಂದು ಮನವಿ ಪತ್ರದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಆಗ್ರಹಿಸಿದರು. ಕನ್ನಡ ಜಾಗೃತಿ ವೇದಿಕೆ ಅಧ್ಯಕ್ಷ ರಾಘವೇಂದ್ರ ಮಾತನಾಡಿ, ಪಟ್ಟಣದಲ್ಲಿ 30,000 ಹೆಚ್ಚು ಮಂದಿ ವಾಸವಾಗಿದ್ದಾರೆ. ಜನರಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯಿಂದಾಗಿ ಪೆಟ್ರೋಲ್ ಬಂಕ್ ನಿರ್ಮಾಣವಾದರೆ ಆಯಿಲ್ ತ್ಯಾಜ್ಯ ಹಾಗೂ ಪೆಟ್ರೋಲ್ ಕೆರೆಯ ನೀರು ಸೇರಿದಂತೆ ಜನರ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಉಂಟಾಗುತ್ತದೆ ಎಂದರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಶಾಖೆಯ ಅಧ್ಯಕ್ಷ ಶಿವಕುಮಾರ್, ನಿರ್ಮಾಣ ಹಂತದಲ್ಲಿರುವ ಪೆಟ್ರೋಲ್ ಬಂಕ್ ಅನ್ನು ತಕ್ಷಣ ನಿಲ್ಲಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ಏನಂತ ಬಫರ್ ಜೋನ್ ಎಲ್ಲ ಚೆಕ್ ಮಾಡಿ ತಹಸೀಲ್ದಾರ್ ಹೇಳಿದಾರೆ, ತಹಸೀಲ್ದಾರ್ ಏನ್ ಹೇಳ್ತಾರೆ ಕೇಳಿದ್ರೆ ನನಗೆ ಆದೇಶ ಬಂದಿಲ್ಲ.
ತಹಸೀಲ್ ನನಗೆ ಆದೇಶ ಮಾಡ್ಬೇಕು ಡಿ ಸಿ ಯಾವಾಗ ನಾನು ಮಾಡ್ತೀನಿ ಅಂತಾರೆ. ಅದಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ, ಮನವಿ ಅಗ್ನೇಶ್ ಬಂದು ತಹಸೀಲ್ದಾರ್ ನೋಡ್ಕೊಂಡು ಹೋದ್ರು. ಇವಾಗ ಅದಕ್ಕೆ ಅವ್ರು ಹೇಳ್ತಾ ಗಡಿ ಭಾಗ ನೋಡ್ಬಿಟ್ಟು ನಾವು ಬಫರ್ ಝೋನ್ ತೆಗಿತೀವಿ ಅಂತ ಹೇಳಿದ್ರು. ಹಂಗ ಅಂದ್ಮೇಲೆ ಇವ್ರು ಯಾಕೆ ಕೆಲಸ ಮಾಡ್ಬೇಕು, ನಿಲ್ಲಿಸಬೇಕಾಯ್ತಲ್ಲ. ಗ್ರೇಟರ್ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಮಾತನಾಡಿ, ಸಿದ್ದಾಪುರ ಕಿರಿಯ ಸಮೀಪದಲ್ಲಿ ನಿರ್ಮಿಸುತ್ತಿರುವ ಪೆಟ್ರೋಲ್ ಬಂಕ್ ಕೆಲಸವನ್ನ ತಕ್ಷಣ ನಿಲ್ಲಿಸಬೇಕೆಂದು ಸೂಚಿಸಿದರು. ಈ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗುವುದು ಎಂದರು. ಈ ಸಿದ್ದಾಪುರ ಕೆರೆ ಬಳಿ ಒಂದು ಪೆಟ್ರೋಲ್ ಬಂಕ್ ಹಿಂದೆ ಅಲ್ಲೇಷನ್ ಆಗಿ ಮಂಜೂರಾಯಿತು ಅಂತ ತಿಳಿದು ಬಂದಿದೆ. ಆದರೂ ಈ ಬಗ್ಗೆ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೆ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದ್ದು, ಇದ್ರ ಬಗ್ಗೆ ಸ್ಟೇ ಇದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿತ್ತು. ಆ ಸ್ಟೇ ಎಲ್ಲಿವರೆಗೂ ಇದೆ ಅಂತ ಗೊತ್ತಿಲ್ಲ. ಈ ಸ್ಟೇ ಇರೋದ್ರಿಂದ ಇಲ್ಲಿ ಕೆಲಸ ಮಾಡಬಾರ್ದಾಗಿತ್ತು, ಈಗ ಮಾಡ್ತಾ ಇದ್ದಾರೆ. ಆದ್ರಿಂದ ಕೆಲಸ ನಿಲ್ಲಿಸ್ತೇವೆ. ಮತ್ತೆ ನೀವೇನು ಇಲ್ಲಿ ಏನು ಪೆಟ್ರೋಲ್ ಬಂಕ್ ಮಾಡಲೇಬಾರ್ದು ಅಂತ ಏನು ಹೇಳ್ತಾ ಇದ್ದೀರಿ ಈ ಮನವಿನ? ಯಾಕೆಂದರೆ ಜಿಲ್ಲಾಧಿಕಾರಿಗಳಿಗೆ ಆಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ, ಅದು ಈ ಮನವಿನ ಕಳಿಸ್ತೀವಿ. ಮತ್ತೆ ಬಫರ್ ಝೋನ್ ಏನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದಾರಂತೆ. ಈಗ ಹೋದ ತಕ್ಷಣ ತಾಲೂಕು ಆಫೀಸ್ಗೆ ಹೋದ ತಕ್ಷಣ ಫೈಲ್ ನೋಡಿ ಈಗ ಏನು ಆಗಬೇಕು ಅದನ್ನ ಮುಂದಿನ ಕ್ರಮ ಕೈಗೊಳ್ತಾ ಇದ್ದೀವಿ. ತಾಲೂಕು ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳಾದ ಬಿಎನ್ ನಾಗಾರ್ಜುನ್, ಮಧುಸೂದನ್, ರವಿಕಾಂತ್, ಅಶೋಕ್, ಚಂದ್ರಕಾಂತ್, ಬಾಬು ನಾಗರಾಜು ಇತರರು ಇದ್ದರು. ಮೂಲ ಪುರುಷ ಕುಳವಾಡಿ ವಂಶಸ್ಥರನ್ನು ಪತ್ತೆ ಹಚ್ಚಿ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿದರು. ಕುಳವಾಡಿಗಳ ದಾಖಲೆಗೆ ಸಂಬಂಧಿಸಿದಂತೆ ಮೂಲ ವಂಶಸ್ಥರ ವಂಶವೃಕ್ಷವನ್ನ ನ್ಯಾಯಾಲಯವು ಪರಿಗಣಿಸಿ ವಿಚಾರಣೆ ನಡೆಸಿ ತೀರ್ಪು ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟವು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿತು. ತುಮಕೂರು ತಾಲೂಕು ತಹಶೀಲ್ದಾರ್ ನ್ಯಾಯಾಲಯವು ನಗರದ ಮೂಲತಃ ದಲಿತ ಹನುಮ ಎಂಬುವವರಿಗೆ ತುಮಕೂರು ಅಮಾನಿಕೆರೆ ಗ್ರಾಮದ ಸರ್ವೆ ನಂಬರ್ 8 ಮತ್ತು ಕಸಬಾ ಉತ್ತರ ಹೋಬಳಿಯ 91/92 ಸರ್ವೆ ನಂಬರ್ ಮಂಜೂರಾಗಿತ್ತು. ಇವರ ಮರಣದ ನಂತರ ಕುಳವಾಡಿ ವಂಶಸ್ಥರಾದ ರಾಮ ಲಕ್ಕ ಪಟಾಣಿ ಎಂಬುವರು ಜಮೀನಿನ ಸ್ವಾಧೀನದಲ್ಲಿರುತ್ತಾರೆ. ಈ ಮೂವರು ವಂಶವೃಕ್ಷ ಕೊಟ್ಟರೂ ನ್ಯಾಯಾಲಯ ಪರಿಗಣಿಸುತ್ತಿಲ್ಲ. ಕುಳವಾಡಿ ವಂಶಕ್ಕೆ ಸೇರಿದವರು ವಂಶವೃಕ್ಷ ಕೊಟ್ಟಿದ್ದರೂ ಇಲಾಖೆಯ ದಾಖಲೆಗಳಲ್ಲಿ ಕಾಣೆಯಾಗಿವೆ ಎಂದು ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ಹೇಳಿದ್ದಾರೆ. ಮೂಲ ಪುರುಷ ಕುಳವಾಡಿ ವಂಶಸ್ಥರನ್ನ ಪತ್ತೆ ಹಚ್ಚಿ ನ್ಯಾಯ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ತೀರ್ಪನ್ನ ಮುಂದೂಡಿಸಿ ವಿಚಾರಣೆ ನಡೆಸಿ ಪ್ರಕರಣಕ್ಕೆ ಸಂಬಂಧಿಸಿದ ವಂಶಸ್ಥರ ವಂಶದ ಜನರನ್ನ ಸೇರಿಸಿಕೊಂಡು ತೀರ್ಪು ನೀಡುವಂತೆ ನಿರ್ದೇಶನ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿ ಪತ್ರದಲ್ಲಿ ಕೋರಿದ್ದಾರೆ. ಇಂದಿನ ತಹಶೀಲ್ದಾರರು ವಂಶವೃಕ್ಷನ ತಕ್ಕೊಂಡವ್ರೆ, ಹಂಗಾಗಿ ಕಡತನ ನಾವು ಪರಿಶೀಲನೆ ಮಾಡಿದಾಗ ಆ ಕಡತಗಳು ಸಹ ಕಾಣೆ ಆಗ್ಯಾವೆ. ಹಂಗಾಗಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದಂದರೆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಏನು ಈಗ ಇರ್ತಕ್ಕಂಥ ತಹಶೀಲ್ದಾರ್ ಏನಿದ್ದಾರೆ, ಮೂಲ ಪುರುಷರ ವಂಶವೃಕ್ಷನ ನಾನು ಸೇರಿಸ್ತಾ ಇದ್ದೀನಿ, ನಿಮ್ಮನ್ನು ಪರಿಗಣಿಸ್ತೀನಿ ಅಂತ ಹೇಳಿದ್ರೆ ಅದು ನಾವು ವಂಶವೃಕ್ಷ ಕೊಟ್ಟಿದ್ವಿ, ನಾವು ಪರಿಗಣಿಸಿಲ್ಲ. ಹಂಗಾಗಿ ಈ ಹಿನ್ನೆಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ಏನು ದಲಿತ ಸಂಘಟನೆಗಳು ಮತ್ತು ಕುಲವಾಡಿ ಜನಗಳು ಏನಿದೀವಿ ಇವತ್ತು ನಾವೊಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳವ್ರಿಗೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಏನಂತಂದರೆ, ಕೆಳ ಹಂತದ ನ್ಯಾಯಾಲಯಗಳು ಇವತ್ತೇನು ಮೂಲ ವಂಶ ಸರಿತಾರೆ, ಬಡಜನರಿಗೆ ಕೆಳ ಹಂತದ ನ್ಯಾಯಾಲಯಗಳು ಉಪಲಾಗ್ತವ್ರೆ, ವಂಚಿಸ್ತಾ ಇದ್ದಾರೆ, ಏನು ಕೇಸ್ನಲ್ಲಿ ಕಡಿತಗಳನ್ನ ತೆಗೆದಾಕ್ತವ್ರೆ. ಹಂಗಾಗಿ ಏನು ಲೋಕಾಯುಕ್ತರಿಗೆ ಇದನ್ನ ಪ್ರಕರಣವನ್ನು ವಹಿಸಬೇಕು ಮತ್ತು ಏನು ಮೂಲ ಪರ್ಸನ್ ಎಲ್ಲನೂ ಸೇರಿಸಿ ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೊಂದೇನಂತಂತಂದರೆ ಈಗ ಏನು ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿಯ ಅಧ್ಯಕ್ಷ ಕೆಎಚ್ ಕುಮಾರ್, ದಲಿತ ಸಾಮ್ರಾಜ್ಯ ಸ್ಥಾಪನಾ ಸಮಿತಿಯ ಜಿಲ್ಲಾ ಅಧ್ಯಕ್ಷ ನಾಗೇಶ್, ಮಾದಿಗರ ಪ್ರಚಾರಾಂದೋಲನ ಸಮಿತಿಯ ಕುಮಾರ್ ಎಚ್ ವಿ ರಾಜೇಶ್, ಮಾದಿಗ ದಂಡೂರದ ಜಿಲ್ಲಾ ಅಧ್ಯಕ್ಷ ಗೂಳರ್ವೆ ನಾಗರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ದಲಿತ ಕವಿ ಕೆಬಿ ಸಿದ್ದಯ್ಯ ನಿಧನದಿಂದಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ನಷ್ಟವಾಗಿದೆ ಎಂದು ಪಾವಗಡದಲ್ಲಿ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಹೇಳಿದ್ದಾರೆ. ದಲಿತ ಕವಿ ಕೆಬಿ ಸಿದ್ದಯ್ಯ ಅವರ ಅಕಾಲಿಕ ಮರಣ ಕನ್ನಡ ಸಾಹಿತ್ಯಕ್ಕೆ ತುಂಬಲಾರದ ನಷ್ಟ ಎಂದು ಮಾಜಿ ಶಾಸಕ ತಿಮ್ಮರಾಯಪ್ಪ ತಿಳಿಸಿದರು. ಪಾವಗಡದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ರೈತ ಸಂಘ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಂತಾಪ ಸೂಚಿಸಿ ಮಾತನಾಡಿದ ಅವರು, ಕವಿ ಸಿದ್ದಯ್ಯ ಅವರು ಉತ್ತಮ ಬರವಣಿಗೆಯ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದರು. ಮೂಲತಃ ಇಂಗ್ಲಿಷ್ ಶಿಕ್ಷಕರಾಗಿದ್ದ
ಅವರು ಕೆಪಿಎಸ್ ಗಲ್ಲಿಪಾನಿ ಬಕಾಲಂ ಸೇರಿದಂತೆ ಹಲವು ಪುಸ್ತಕಗಳನ್ನ ಬರೆದಿದ್ದಾರೆ. ಇತ್ತೀಚೆಗೆ ಚೀನಾದಲ್ಲಿ ನಡೆದ ಬರಹಗಾರರ ಸಮ್ಮೇಳನದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದ್ದರು. ದಲಿತ ಪರ ಹೋರಾಟ ಮತ್ತು ಬರವಣಿಗೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದರು ಎಂದು ಕಂಬನಿ ನುಡಿದರು. ಹೆಚ್ಚಿನ ಕಾವ್ಯಗಳನ್ನು ಪಡೆದಂತಕ್ಕಂಥವರು, ಹೋರಾಟದ ಹಾಡುಗಳನ್ನು ಈ ಸಮುದಾಯಕ್ಕೆ ಈ ಸಮಾಜಗಳಿಗೆ ಉಳಿದಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಮುದಾಯದ ಪರವಾಗಿ ಅವರ ಹೋರಾಟದ ಹಾಡುಗಳನ್ನು ಕೂಡ ಕಟ್ಟಿಕೊಟ್ಟಂತ ಒಬ್ಬ ಜೀವಂತ ಕವಿ. ನನಗೆ ಮೊದಲೇ ಪರಿಚಯ ದಲ್ಲಿ ಜೆಡಿಎಸ್ ಮುಖಂಡರುಗಳಾದ ತಿಮ್ಮರೆಡ್ಡಿ ಬಲರಾಮ, ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷರಾದ ಶಾಂತಾ ಪ್ರಸನ್ನಮೂರ್ತಿ ಹಾಗೂ ದಲಿತ ಮುಖಂಡರು ಹಾಜರಿದ್ದರು. ವಿದೇಶಿ ಹಾಲನ್ನು ಆಮದು ಮಾಡಿಕೊಳ್ಳುವ ಕೇಂದ್ರ ಸರ್ಕಾರದ ವಿರುದ್ಧ ಶ್ರೀನಿವಾಸಪುರದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ವಿದೇಶಿ ಹಾಲನ್ನ ಆಮದು ಮಾಡಿಕೊಳ್ಳುವ ಕೇಂದ್ರ ಸರ್ಕಾರದ ಹುನ್ನಾರದ ವಿರುದ್ಧ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ವಿನೂತನವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮುಕ್ತ ವ್ಯಾಪಾರ ಒಪ್ಪಂದ ವ್ಯಾಪ್ತಿಗೆ ಹೈನೋದ್ಯಮವನ್ನ ಸೇರಿಸುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗುತ್ತಿರುವುದನ್ನ ಖಂಡಿಸಿ ಶ್ರೀನಿವಾಸಪುರದಲ್ಲಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ವಿನೂತನವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕುವುದರ ಮೂಲಕ ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಸುಬ್ರಹ್ಮಣಿ ಮಾತನಾಡಿ, ಕೇಂದ್ರ ಸರ್ಕಾರ ವಿದೇಶಿ ಹಾಲನ್ನ ಆಮದು ಮಾಡಿಕೊಳ್ಳುತ್ತಿರುವುದು ಖಂಡನೀಯ ಹಾಗೂ ಇದರಿಂದ ರೈತರು ಮತ್ತಷ್ಟು ಸಂಕಷ್ಟಗಳಿಗೆ ಸಿಲುಕುವ ಅವಕಾಶ ಇರುವುದರಿಂದ ನಾವು ಈ ದಿನ ನಮ್ಮ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ವಿದೇಶಿ ಹಾಲನ್ನ ಆಮದು ಮಾಡುವುದನ್ನ ವಿರೋಧಿಸಿ ಪ್ರತಿಭಟಿಸುತ್ತಿರುವುದಾಗಿ ತಿಳಿಸಿದರು. ಹಾಲನ್ನು ಆಮದು ಮಾಡಿಕೊಳ್ಳೋದಕ್ಕೆ ಬೇರೆ ರಾಜ್ಯಗಳ ದೈತ್ಯ ರಾಜ್ಯಗಳಾದಂಥ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಈ ಥರ ಬೇರೆ ದೇಶಗಳಿಂದ ಹಾಲನ್ನು ಆಮದು ಮಾಡಿಕೊಳ್ತಾ ಇರೋ ವಿಷಯಕ್ಕೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯು ರೈತರ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿತ್ತು. ರೈತರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳನ್ನು ಒಂದು ಗಮನ ತೆಗೆದುಕೊಂಡು ಕೇಂದ್ರ ಸರ್ಕಾರ ಇವತ್ತು ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಹಾಲನ್ನು ಆಮದು ಮಾಡಿಕೊಳ್ಳೋದನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯು ಹೋರಾಟವನ್ನು ಹಮ್ಮಿಕೊಂಡಿದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟಾಚಲ ರವರು ಮಾತನಾಡಿ, ಈ ದಿನ ಜನಪರ ವೇದಿಕೆಯು ಹಮ್ಮಿಕೊಂಡಿರುವ ಹೋರಾಟ ದೇಶಾದ್ಯಂತ ಮುಂದುವರಿಯಬೇಕು. ಪ್ರಸ್ತುತ ನಮ್ಮ ದೇಶದಲ್ಲಿ ಸರಿಸುಮಾರು 60-70 ಕೋಟಿ ಜನರು ಹಾಲಿನ ವ್ಯಾಪಾರದಿಂದ ತಮ್ಮ ಬದುಕು ಸಾಗಿಸುತ್ತಿದ್ದು ಬೇರೆ ದೇಶದ ರೈತರಿಗೂ ನಮ್ಮ ರೈತರಿಗೂ ವ್ಯತ್ಯಾಸವಿದೆ. ನಮ್ಮ ದೇಶದಲ್ಲಿ ಸಾಕಾದಷ್ಟು ಹಾಲು ಉತ್ಪಾದನೆಯಾಗುತ್ತಿದೆ ಮತ್ತು ಲೀಟರ್ಗೆ 40 ರೂಪಾಯಿಯಂತೆ ಮಾರಾಟವಾದರೂ ರೈತರಿಗೆ ಕಷ್ಟಗಳನ್ನು ಅನುಭವಿಸುವಂತಾಗಿದೆ. ಆದರೆ ಪರದೇಶಿ ಹಾಲು ನಮ್ಮ ದೇಶಕ್ಕೆ ಆಮದು ಮಾಡಿದರೆ ಅವರು ನೀಡುವ 1 ಲೀಟರ್ ಹಾಲು 20 ರೂ ಜೊತೆಗೆ 1 ಲೀಟರ್ ಹಾಲನ್ನು ಉಚಿತವಾಗಿ ನೀಡುವುದರಿಂದ ರೈತರಿಗೆ ನೇರವಾಗಿ ತೊಂದರೆಯಾಗುವ ಸಾಧ್ಯತೆಗಳಿವೆ. ಈಗ ಹಲವು ವರ್ಷಗಳು ಕಳೆದರೆ ದೇಶದಲ್ಲಿ ಯಾವೊಬ್ಬ ರೈತರು ಹಸು ಎಮ್ಮೆಗಳನ್ನು ಸಾಕುವುದು ಮರೆಯಾಗಿ ಅದರ ಮೇಲೆ ಅವಲಂಬನೆಯಾಗಬೇಕಾಗುತ್ತದೆ. ಆದ್ದರಿಂದ ಕೂಡಲೇ ಈ ವಿದೇಶಿ ಹಾಲನ್ನು ಆಮದು ಮಾಡುತ್ತಿರಲು ತೀವ್ರ ಹೋರಾಟಗಳನ್ನು ನಡೆಸಬೇಕಾದ ಅನಿವಾರ್ಯತೆ ಇದೆ ಎಂದು ತಿಳಿಸಿದರು. ಹೋರಾಟ ನಮ್ಮ ಭಾರತದ ಎಲ್ಲ ಸುಮಾರು 50 ಕೋಟಿ ಜನಕ್ಕೆ, ನಮ್ಮ ಭಾರತ 60-70 ಕೋಟಿ ಜನ ಹಾಲಿನಿಂದ, ಹಾಲು ಮಾರಾಟದಿಂದ, ಹೈನೋದ್ಯಮದಿಂದ ಬರುತ್ತಿದ್ದಾರೆ. ಇವರೆಲ್ಲರ ಕಷ್ಟಗಳು ಈಗ ಉದಾಹರಣೆಗೆ ಡೆನ್ಮಾರ್ಕಿಂದ ನಮಗೆ ಹಾಲು ಆಮದು ಆದರೆ ಇಲ್ಲಿ ನಮ್ಮ ರೈತರು ಒಬ್ಬ ರೈತ 1 ಹಸು 2 ಹಸು ಇಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದರಿಂದ ಜೀವನ ನಡೀತಾ ಇದೆ. ಡೆನ್ಮಾರ್ಕ್ನಲ್ಲಿ ಒಬ್ಬ ರೈತ 50-100 ಹಸು ಇಟ್ಕೊಂಡಿದ್ದಾನೆ. ಈ ಡೆನ್ಮಾರ್ಕ್ ನಮ್ಮ ಬೇರೆ ದೇಶಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಪ್ರಪಂಚದಲ್ಲಿ ಅತ್ಯುನ್ನತವಾಗಿದ್ದಾರೆ. ರೈತರು ನಮ್ಮ ರೈತರು ಹಾಲಿನ ರೈತರಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಈಗ ಹಾಲು ನಮಗೆ ನಮ್ಮಲ್ಲಿ ನಾವು ಉತ್ಪಾದನೆ ಮಾಡುವಂಥ ಹಾಲು ನಮ್ಮ ಭಾರತಕ್ಕೆ ಸಾಕಾಗುತ್ತೆ. ಈಗ 1 ಲೀಟ್ರಿಗೆ ನಾವು 40 ರೂಪಾಯಿ ಕೊಟ್ಟು ತಗೊಂಡ್ರು ನಮ್ಮ ರೈತರಿಗೆ ಅದರಲ್ಲಿ ಆಗುವಂಥ ಖರ್ಚುಗಳಿಗೆ ಸಾಕಾಗ್ತಾ ಇಲ್ಲ. ಹಾಲು 40 ರೂಪಾಯಿ ತಗೊಂಡ್ರು ರೈತನಿಗೇನು ಉಳಿತಾ ಇಲ್ಲ. ಹೊರ ದೇಶದಿಂದ ನಮ್ಗೆ ಹಾಲು ಬಂದರೆ ಅವರು 1 ಲೀಟ್ರಿಗೆ 30 ರೂಪಾಯಿಗೆ 20 ರೂಪಾಯಿಗೆ ಮಾಡ್ತಾರೆ. 1 ಲೀಟ್ರಿಗೆ 1 ಲೀಟ್ರ್ ಫ್ರೀಯಾಗಿ ಕೊಡ್ತಾರೆ. ಆಗ ನಾವು ಬಡವ್ರು ಎಲ್ಲಿ ಹೋಗ್ತೀರಿ? ಯಾವುದು ಕಡಿಮೆ ರೇಟ್ಗೆ ಸಿಗುತ್ತೋ ಅವ್ರು ಹೋಗ್ತೀರಿ.
ನಾಲ್ಕು ವರ್ಷ ನಾವು ಒಂದರಲ್ಲಿ 20 ರೂಪಾಯಿಗೆ 10 ರೂಪಾಯಿಗೆ ತಗೊಂಡು ನಾವು ಊರು ಅಭ್ಯಾಸ ಆಗಿದ್ರೆ ನಾವು ರೈತರೆಲ್ಲ. ನೆಲಮಂಗಲ ಪಟ್ಟಣದ ಬಸವನಹಳ್ಳಿಯಲ್ಲಿ ರಾಜಲಕ್ಷ್ಮಿ ಚಿತ್ರತಂಡದಿಂದ ಸುದ್ದಿಗೋಷ್ಠಿ ನಡೆಯಿತು. ನೆಲಮಂಗಲ ಪಟ್ಟಣದ ಬಸವನಹಳ್ಳಿಯಲ್ಲಿ ರಾಜಲಕ್ಷ್ಮಿ ಚಿತ್ರತಂಡದಿಂದ ಸುದ್ದಿಗೋಷ್ಠಿ ನಡೆಯಿತು. ಮಂಡ್ಯ ಜಿಲ್ಲೆಯ ಸಿದ್ದೇಗೌಡನ ದೊಡ್ಡಿ ಗ್ರಾಮದ ನೈಜ ಘಟನೆ ಆಧಾರಿತ ರಾಜಲಕ್ಷ್ಮಿ ಚಲನಚಿತ್ರ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ತೆರೆ ಕಾಣಲಿದ್ದು ಎಲ್ಲರೂ ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ ಎಂದು ಚಿತ್ರತಂಡ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜಲಕ್ಷ್ಮಿ ಚಿತ್ರದ ನಿರ್ಮಾಪಕ ಮೋಹನ್ ಕುಮಾರ್, ನಮ್ಮ ರಾಜಲಕ್ಷ್ಮಿ ಚಲನಚಿತ್ರ ಇದೇ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ತೆರೆ ಕಾಣಲಿದ್ದು ನಮ್ಮ ತಂದೆ ತಾಯಿ ಹೆಸರನ್ನ ಮಂಡ್ಯ ಜಿಲ್ಲೆಯ ಸಿದ್ದೇಗೌಡನದೊಡ್ಡಿ ಗ್ರಾಮದ ನೈಜ ಘಟನೆಗಳ ರಾಜಕೀಯ ಸನ್ನಿವೇಶಗಳ ಸುಂದರ ಲವ್ ಸ್ಟೋರಿಯನ್ನೊಳಗೊಂಡಂತೆ ಉತ್ತಮ ಮನೋರಂಜನೆ ಹಾಸ್ಯ ಕಲಾವಿದರನ್ನೊಳಗೊಂಡಂತೆ ಸುಂದರ ಸಾಂಸಾರಿಕ ಮನಸ್ಸನವುಳ್ಳ ಮಂಡ್ಯ ಭಾಷೆಯನ್ನಾಧಾರಿತ ಕೌಟುಂಬಿಕ ಚಿತ್ರವಾಗಿದ್ದು ಹಿಂದಿನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅಭಿನಯದ ಸಂಪತ್ತಿಗೆ ಸವಾರ ರೀತಿಯ ಉತ್ತಮ ಚಿತ್ರ ನಮ್ಮ ಕನ್ನಡಿಗರ ಮುಂದಿರುವ ಅತ್ಯುತ್ತಮ ಪ್ರಯೋಗಕ್ಕೆ ಎಲ್ಲರೂ ಪ್ರೋತ್ಸಾಹಿಸಬೇಕೆಂದು ನಿರ್ಮಾಪಕ ಮೋಹನ್ ರಾಜ್ ಮನವಿ ಮಾಡಿದರು. ಟೀಸರ್ ಮುಖಾಂತರ ಇಡೀ ಒಂದು ನಮ್ಮ ಒಂದು ಚಿತ್ರರಂಗದಲ್ಲೇ ಗಾಂಧಿನಗರ ತಿರುಗು ನೋಡಿ ಮಾಡಿದ್ದಾರೆ. ರಿಯಲಿ ಖುಷಿ ಆಗುತ್ತೆ. ಈ ಒಂದು ನನ್ನ ಚಿತ್ರದ ಸಾಂಗ್ಸ್ ಮತ್ತೆ ಟೀಸರ್ ನೋಡಿ ನನಗೆ ಗಾಂಧಿನಗರದ ಡಿಸ್ಟ್ರಿಬ್ಯೂಟರ್ ಸುಮಾರು ಒಂದು 7-8 ಜನ ಫೋನ್ ಮಾಡಿದ್ರು. ಸರ್, ನಿಮ್ ಸಾಂಗ್ಸ್ ನೋಡಿದೆ, ತುಂಬಾ ಚೆನ್ನಾಗಿದೆ, ಇದು ಹೇಗೆ ಇದು ರಾಜಕೀಯ ಸಂಬಂಧ ಪಕ್ಷಗಳು ಸಂಬಂಧಪಟ್ಟಂತ ಅಂತೆಲ್ಲ ಮಾಡಿಬಿಟ್ಟಿದ್ರು. ಮತ್ತೆ ಕೆಲವರು ಯಾರೋ ಗೊತ್ತಿರ್ತಾನೆ, ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷ ಅಂದ್ಬಿಟ್ಟು ಸೋಷಿಯಲ್ದಲ್ಲೂ ವೇರ್ ಮಾಡಿ ರಾಜಲಕ್ಷ್ಮಿ ಪಕ್ಷಗಳು ಸಂಬಂಧಪಟ್ಟಂತೆ ಅಂತ. ರಾಜಕೀಯ ಸಂಬಂಧಪಟ್ಟಂತೆ, ಅದರಲ್ಲಿ ಒಂದು ಲವ್ ಸ್ಟೋರಿ ಸಂಬಂಧಪಟ್ಟಂತೆ, ಅದ್ರ ಜೊತೆಗೆ ಮಾಸ್ ಕೆಲವು ಆಡಿಯನ್ಸ್ ಕೆಲವು ಇಷ್ಟ ಆಗುತ್ತೆ. ರಿಯಲ್ ಸ್ಟಂಟ್ ಅದ್ಭುತವಾಗಿರುವಂತಹ ಮಾಸ್ಗಳನ್ನ ತನ್ನ ಕಾಲ ಏಟ್ ಆಗುತ್ತೆ, ಕೈ ಏಟ್ ಆಗುತ್ತೆ ಅನ್ನೋ ಒಂದು ವಿಧಾನ ಬಿಟ್ಟು ರಿಯಲ್ ಸ್ಟಂಟ್ ಅದ್ಭುತವಾಗಿ ಮಾಡಿದ್ದಾರೆ. ಜಗತ್ತಿನ ಮಾಡಿದ್ದಾರೆ ಇವರು ಕೂಡ. ಫಸ್ಟ್ ಆಫ್ ಆಲ್ ಇದು ನಮ್ಮ ರಾಜಲಕ್ಷ್ಮಿ ಮೂಲಕ ನಾನು ಅದಕ್ಕೆ ಕಾಂಗ್ರೆಸ್ ಕಿರಣ್ ಗೌಡನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಅವನ್ ಫಸ್ಟ್ ಆಫ್ ಆಲ್ ಒಂದು ಮೋರಿ ನೆಗ್ದೇ ಇರಲಿಲ್ಲ, ಅಂತದ್ರಲ್ಲಿ 2 ಕಾಲ್ ನೆಗ್ದು ಹೀರೋ ಬಂದಿದ್ದಾನೆ. ತುಂಬಾ ಖುಷಿ ಆಗುತ್ತೆ ಅವನ ನನ್ ಸೀನ್ ನೋಡಿದಾಗ. ಅಂದ್ರೆ ಅಲ್ಲಿ ಎಫೆಕ್ಟ್ ಏನಿರುತ್ತೆ ಸರ್, ಅಮೇನ್ ಬೇಕಾದ್ರೆ ಎಷ್ಟ ತಗೊಳ್ಳ ನನಗೆ ಶಾರ್ಟ್ ಗೂ ಚೆನ್ನಾಗಿ. ಇನ್ನು ಚಿತ್ರದ ನಾಯಕ ನಟಿ ರಶ್ಮಿಗೌಡ ಮಾತನಾಡಿ, ನಮ್ಮ ಚಿತ್ರವು ರಾಜಕೀಯ ಹಾಗೂ ಲವ್ ಸ್ಟೋರಿ ಆಧಾರಿತವಾಗಿದ್ದು ಮಂಡ್ಯ ಜಿಲ್ಲೆಯ ಸಿದ್ದೇಗೌಡನ ದೊಡ್ಡಿಯಲ್ಲಿ ಚಿತ್ರೀಕರಿಸಿದ್ದು ರಾಜ್ಯದ ಸುಮಾರು 20 ಜಿಲ್ಲೆಗಳ 600ಕ್ಕೂ ಹೆಚ್ಚು ಕಲಾವಿದರು ಹಾಗೂ ತಂತ್ರಜ್ಞರು ಚಿತ್ರತಂಡದಲ್ಲಿ ಕೆಲಸ ಮಾಡಿದ್ದಾರೆ. ಚಿತ್ರತಂಡ ಪ್ರತಿಯೊಬ್ಬರಿಗೂ ಸ್ವಂತ ಕೆಲಸಗಳಿದ್ದರೂ ಕಲಿಯುವುದು ಕೈಬೀಸಿ ಕರೆದ ಹಿನ್ನೆಲೆಯಲ್ಲಿ ನಾನು ಚಿತ್ರರಂಗ ಪ್ರವೇಶಿಸಿದ್ದೇನೆ. ಈಗಾಗಲೇ ಮಿಂಚುಗಳು ಜೊತೆಯಾಗಿರುವ ಚಿತ್ರ ಸೇರಿದಂತೆ ರಾಜಲಕ್ಷ್ಮಿ ನನ್ನ 3ನೇ ಚಿತ್ರವಾದರೂ ಮೊದಲ ತೆರೆ ಕಾಣುತ್ತಿರುವ ಚಿತ್ರವಾಗಿದೆ. ಅನ್ಯ ಭಾಷೆಯ ನಟಿಯರನ್ನ ಪ್ರೋತ್ಸಾಹಿಸುವಂತೆ ನಾನು ನಿರ್ಮೂಲೆ ಆದ ಕನ್ನಡದ ಹುಡುಗಿಯನ್ನ ಪ್ರೋತ್ಸಾಹಿಸುತ್ತಾರೆನ್ನುವ ನಂಬಿಕೆ ನನ್ನ ಅಭಿನಯಕ್ಕಿದೆ ಎಂಬುದು ನನ್ನ ಭಾವನೆ ಎಂದರು. ಆದ್ರೆ ಫ್ಯಾಷನ್ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ಕರ್ಕೊಂಡ್ಬರುತ್ತೆ ಅಂತ ಗೊತ್ತಿಲ್ಲ. ಅದೇ ರೀತಿ ನಾನು ಕೂಡ ಈ ಒಂದು ಚಿತ್ರರಂಗಕ್ಕೆ ನಡ್ಕೊಂಡು ಬಂದಿರೋಳು. ಮೊದಲನೇದಾಗಿ ರಾಜಲಕ್ಷ್ಮಿ ಅನ್ನೋ ಒಂದು ಚಿತ್ರ ನನ್ನ ಫೇವ್ರೇಟ್. ಇದಕ್ಕೆ ಮುಂಚೆ ನಾನು ಜೊತೆಯಾಗಿರೋ ಮಿಂಚುಳ ಮೂವಿ ಮಾಡಿದ್ದೀನಿ, ಅದಕ್ಕೂ ಮುಂಚೆ ಇದು ರಿಲೀಸಿಗೆ ರೆಡಿ ಇದೆ ಅಂದರೆ ನಮಗೆ ನನಗೆ ಪ್ರೊಡ್ಯೂಸರ್ ಸರ್ ಮೋಹನ್ ಕುಮಾರ್ ಸರ್ ಕೊಟ್ಟಿರೋ ಒಂದು ಸಪೋರ್ಟ್ ಆಗಿರ್ಬೋದು, ಕಾಂತರಾಜ್ ಗೌಡ ಆಗಿ ನಿರ್ದೇಶನ ಮಾಡಿದ್ದಾರೆ, ಅವರು ಕೊಟ್ಟಿರುವಂಥ ಒಂದು ಈ ಚಿತ್ರ ಇಂಟ್ರಡಕ್ಷನ್ ಸೀನ್ ಮಾತ್ರ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಹುಡುಗಿರೆಲ್ಲ ಸಾಫ್ಟ್ ಸೈಲೆಂಟಾಗೇ ತೋರಿಸ್ಕೊಂಡು ಬಂದಿರೋ ಒಂದು ಚಿತ್ರದಲ್ಲಿ ಮಂಜುಳಾ ಮೇಡಮ್ ಸೀನ್ ಆ ಒಂದು ರೇಂಜ್ ಕೊಟ್ಟಿರುವಂಥ ಇಂಟ್ರಡಕ್ಷನ್ ಸೀನ್ ತುಂಬ ಚೆನ್ನಾಗಿದೆ. ರಾಜಲಕ್ಷ್ಮಿ ಅನ್ನೋ ಒಂದು ಚಿತ್ರ ಒಂದು ನೈಜ ಘಟನೆ, ಒಂದು ಹಳ್ಳಿಯಲ್ಲಿ ಚಿಕ್ಕ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ, ಬ್ಯೂಟಿಫುಲ್ ಲವ್ ಸ್ಟೋರಿ. ಚಿಕ್ಕಪ್ಪ ದೊಡ್ಡಪ್ಪ ಇಲ್ಲ ಆಗಿರ್ಬೋದು, ಇಲ್ಲ ಅತ್ತೆ ಮಾವ ಆಗಿರ್ಬೋದು, ಅವ್ರ ಮಧ್ಯದಲ್ಲಿ ಒಂದು ಜಗಳಗಳು ನಡೆಯುತ್ತೆ. ಆ ಜಗಳದಿಂದ ಆ ಒಂದು ಊರು ಹೇಗೆ ಅವರೇ ಒಂದು ಊರಪ್ಪ ಮಾಡ್ಕೊಳ್ಳೋದು, ಇವರೇ ಒಂದು ಊರಪ್ಪ ಮಾಡ್ಕೊಳ್ಳೋದು, ಬಟ್ ಒಂದು ಲವ್ ಸ್ಟೋರಿಯಿಂದ ಇಬ್ಬರು ಹೇಗೆ ಒಂದಾಗ್ತಾರೆ ಅನ್ನೋದೇ ಒಂದು ಈ ಚಿತ್ರದ ಒಂದು ಮೆಸೇಜ್. ಪ್ರತಿಯೊಬ್ಬರು ಒಬ್ರು ಚಿಕ್ಕಪ್ಪ ದೊಡ್ಡಪ್ಪಗೆ ಒಂದು ಭಾವನೆ ಸಂಬಂಧಗಳು ಗಟ್ಟಿ ಮಾಡುವಂತ ಒಂದು ಈ ಚಿತ್ರ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಇಂಡಿಯಾದವರು ಎಲ್ಲರೂ ಬಂದು ಗುತ್ತಿ ನೋಡುವಂತ ಒಂದು ಚಿತ್ರ ಯಾರಿಗೂ ಅಯ್ಯೋ ಬೇಜಾರಾಗ್ತದೆ. ಸುದ್ದಿಗೋಷ್ಠಿಯಲ್ಲಿ ರಾಜಲಕ್ಷ್ಮಿ ಚಿತ್ರದ ನಿರ್ದೇಶಕ ಕಾಂತರಾಜುಗೌಡ, ಸಹ ನಿರ್ದೇಶಕ ಮಾಗಡಿ ಯತೀಶ್, ಖಳನಾಯಕ ಮೀಸೆ ಮೂರ್ತಿ, ನಾಯಕ ನಟಿ ರಶ್ಮಿಗೌಡ, ಛಾಯಾಗ್ರಾಹಕ ನಾಗರಾಜ್ ಮೂರ್ತಿ, ಸಂಗೀತಗಾರ ರವೀಶ್, ಕಿರಣ್ ಗೌಡ, ಹೊಲಕುಂಟೆ ಮಹೇಶ್ ಸೇರಿದಂತೆ ಹಲವರು ಇದ್ದರು. ರಾಮ ರಾಜ್ಯ ಇದ್ದಂತ ಊರನ್ನ ರಾವಣ ರಾಜ್ಯ ಮಾಡಿದೀಯ, ರಾವಣನ ಸಂಹಾರ ಮಾಡಿ ಮತ್ತೆ ರಾಮ ರಾಜ್ಯ ಕಟ್ತೀನಿ. ಮಗನವಿಲ್ಲವಿಲ್ಲ ಅಂತ ಒತ್ತಾಡ್ತಾ ಇರ್ಬೇಕು. ಹೇ, ಒಟ್ಟು ಬಿಸಾಕಿಲ್ಲ ಅವನ್ನ.
ಕೋಲಾರದಲ್ಲಿ ಆರ್ಕೆ ಫೌಂಡೇಶನ್ ಮತ್ತು ಕರಡುಗುರಿನ ಸೂರ್ಯೋದಯ ಯುವಕರು ಸಂಘದ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಮಾನವನ ಜೀವನಕ್ಕೆ ಆರೋಗ್ಯಕರ ವಾತಾವರಣ ಎಷ್ಟು ಮುಖ್ಯವೋ ಅದೇ ರೀತಿ ಆರೋಗ್ಯ ಶಿಬಿರಗಳು ಮಾನವನಿಗೆ ಬಹುಮುಖ್ಯ. ಹಾಗಾಗಿ ಪ್ರತಿ ಗ್ರಾಮಗಳಲ್ಲಿ ಈ ರೀತಿಯ ಆರೋಗ್ಯ ಶಿಬಿರಗಳು ನಡೆದಾಗ ಮಾತ್ರ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಮೋಹನ್ ಕೃಷ್ಣ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೋಲಾರದ ಬೇತಮಂಗಲ ಹೋಬಳಿ ಕೇಂದ್ರದ ಕರಡಗೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಕೆ ಫೌಂಡೇಶನ್ ಹಾಗೂ ಕರಡಗೂರಿನ ಸೂರ್ಯೋದಯ ಯುವಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ಸಿಬ್ಬಂದಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರಲ್ಲದೆ ತಾವು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಚಿಂತನೆಯಲ್ಲಿದ್ದು ಆರೋಗ್ಯದ ವಿಚಾರದಲ್ಲಿ ತಾನು ಎಂದೂ ರಾಜಿಯಾಗುವುದಿಲ್ಲ. ಕೆಜಿಎಫ್ ಕ್ಷೇತ್ರದ ಎಲ್ಲಾ ಹಳ್ಳಿಗಳಲ್ಲಿ ಈ ರೀತಿಯ ಆರೋಗ್ಯ ಶಿಬಿರಗಳನ್ನು ನಡೆಸುವುದು ತಮ್ಮ ಮೂಲ ಧ್ಯೇಯ. ಅದಕ್ಕಾಗಿ ತಾವು ಎಲ್ಲಾ ರೀತಿಯಿಂದ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಕರಡಗೂರು ಗ್ರಾಮಕ್ಕೆ ಏನು ನಮ್ಮ ಅಭಿಯಾನ ಮತ್ತು ಅವರ ಕಡಲದಿಂದ ಒಂದು ಆರೋಗ್ಯ ಉಚಿತ ಶಿಬಿರವನ್ನು ಏನು ಏರ್ಪಾಡು ಮಾಡಿದ್ದಾರೆ, ವಿಶೇಷವಾಗಿ ನಾನು ನಮ್ಮ ಅಭಿಯವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಆರೋಗ್ಯ ಶಿಬಿರಕ್ಕೆ ಎಲ್ಲ ಗ್ರಾಮಸ್ಥರು ಮತ್ತು ಪಂಚಾಯತ್ ಎಲ್ಲ ಗ್ರಾಮಸ್ಥರು ಬಂದು ಈ ಒಂದು ಉಪಯೋಗವನ್ನು ಪಡಿಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸುಮಾರು ಒಂದು ವಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಹೇಳಿ ನಮ್ಮ ಅಭಿಯವರು ಮತ್ತು ದೊಡ್ಡ ಗ್ರಾಮಸ್ಥರ ಮುಖಂಡ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಆರೋಗ್ಯದ ಬಗ್ಗೆ ಇಷ್ಟೊಂದು ಕಾಳಜಿ ಉಳ್ಳಂತಹ ಗ್ರಾಮ, ನಮ್ಮ ಗ್ರಾಮ ಆರೋಗ್ಯವಾಗಿರಬೇಕು ಅಂತ ಹೇಳಿ ಏನು ಶ್ರಮ ಪಟ್ಟಿದ್ದಾರೆ ನಮ್ಮ ಅಭಿಯವರು, ಅವರಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ತಾ ಇಡೀ ಕ್ಷೇತ್ರಕ್ಕೆ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಮಾಡಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೂ ನಮ್ಮ ಯುವಕರು ಮತ್ತು ಯುವತಂಡಗಳು ನಮ್ಮೊಂದಿಗೆ ಸಂಪರ್ಕಿಸಿ ಈ ರೀತಿ ಒಂದು ಆರೋಗ್ಯ ಶಿಬಿರವನ್ನು ಮಾಡಬೇಕಂತ ಒಂದು ಸಹಾಯ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಸದಾ ಸಿದ್ಧವಾಗಲೂ ಯಾವತ್ತಿಗೂ ನಾವು ಈ ಆರೋಗ್ಯ ಶಿಬಿರಕ್ಕೆ ನಾವು ಮೊದಲನೇ ಪ್ರಾಧಾನ್ಯತೆ ಕೊಡ್ತಾ ನಮ್ಮ ಸಮಾಜ ಸೇವೆಯಲ್ಲಿ ಮೊದಲನೇ ಆದ್ಯತೆ ಅಂತ ಹೇಳ್ತಾ ಮುಂದುವರ್ತಾ ಇದ್ದೀರಿ. ಅದೇ ರೀತಿ ಇವತ್ತು ಏನು ನಮ್ಮ ಈ ಸಂದರ್ಭದಲ್ಲಿ ಸಾಮಾನ್ಯ ವೈದ್ಯಕೀಯ ತಪಾಸಣೆ, ಹೃದಯ ರೋಗಗಳ ತಪಾಸಣೆ, ಸಾಮಾನ್ಯ ಶಸ್ತ್ರಚಿಕಿತ್ಸೆ ತಪಾಸಣೆ, ಪ್ಲಾಸ್ಟಿಕ್ ಸರ್ಜರಿ ತಪಾಸಣೆ, ನರರೋಗ ಚಿಕಿತ್ಸಾ ತಪಾಸಣೆ, ಶಿಶು ವೈದ್ಯಕೀಯ ತಪಾಸಣೆ, ಕಣ್ಣು ಕಿವಿ ಮೂಗು ಗಂಟಲು ತಪಾಸಣೆ, ಸ್ತ್ರೀರೋಗ ಪ್ರಸೂತಿ ತಪಾಸಣೆ, ಕೇಲು ಮೂಳೆ ಮೂತ್ರಪಿಂಡ ಹಾಗೂ ಇನ್ನಿತರ ಆರೋಗ್ಯ ಸಂಬಂಧಪಟ್ಟ ತಪಾಸಣೆಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರಡಗೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು 2000 ಹೆಚ್ಚು ಮಂದಿ ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡರು. ನೆಲಮಂಗಲದ ನಿಂಬೇನಹಳ್ಳಿ ಗ್ರಾಮ ದೇವತೆ ಮಾರಮ್ಮ ದೇವಿಯ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ನೆಲಮಂಗಲ ತಾಲೂಕಿನ ನಿಂಬೇನಹಳ್ಳಿಯಲ್ಲಿ ಗ್ರಾಮ ದೇವತೆ ಮಾರಮ್ಮ ದೇವಿಯ ದೇವಾಲಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ನೆಲಮಂಗಲ ತಾಲೂಕಿನ ತ್ಯಾಮಗುಂಡು ಹೋಬಳಿಯ ನಿಂಬೇನಹಳ್ಳಿಯಲ್ಲಿ ಗ್ರಾಮದ ಮುಖಂಡರುಗಳಾದ ಶ್ರೀನಿವಾಸ್ ಹಾಗೂ ವೆಂಕಟೇಶ್ ನೇತೃತ್ವದಲ್ಲಿ ಸುಮಾರು 150 ವರ್ಷಗಳ ಇತಿಹಾಸವಿದ್ದ ಗ್ರಾಮ ದೇವತೆ ಮಾರಮ್ಮ ದೇವಿಯ ದೇವಾಲಯ ಶಿಥಿಲಾವಸ್ಥೆಯಲ್ಲಿದ್ದು ನೂತನ ದೇವಾಲಯವನ್ನು ಸುಮಾರು 15 ಲಕ್ಷ ರೂಗಳ ವೆಚ್ಚದಲ್ಲಿ ದೇವಾಲಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಮಾರಮ್ಮ ದೇವಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು. ನೂತನ ಮಾರಮ್ಮ ದೇವಿ ದೇವಾಲಯದ ಉದ್ಘಾಟನಾ ಪ್ರಯುಕ್ತ ದೇವಾಲಯ ಹಾಗೂ ಮಾರಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ ಬಲಿದಾನ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗ್ರಾಮದ ಮಹಿಳೆಯರು ಪೂರ್ಣಕುಂಭ ಹಿಡಿದು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಮತ್ತು ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಪುರುಷೋತ್ತಮ ಮಾತನಾಡಿ ಗ್ರಾಮದ ಒಗ್ಗಟ್ಟಾಗಿ ಇಂದು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನೂತನ ದೇವಾಲಯ ಜೀರ್ಣೋದ್ಧಾರವಾಗಿದೆ. ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಸಾಮರಸ್ಯ ಜೀವನ ನಡೆಸಲು ಹಾಗೂ ಹಬ್ಬ ಹರಿದಿನಗಳಿಗೆ ಇಂತಹ ದೇವಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ದೇವಿಯ ದರ್ಶನಕ್ಕೆ ಸಾವಿರಾರು ಜನ ಆಗಮಿಸಿದ್ದಾರೆ. ಮಾರಮ್ಮ ದೇವಿಯು ಎಲ್ಲ ಭಕ್ತರಿಗೂ ಒಳಿತನ್ನು ಮಾಡಲಿ ಎಂದರು. ನಿಂಬೇನಹಳ್ಳಿ ಗ್ರಾಮದಲ್ಲಿ ಮಾರಮ್ಮ ಮತ್ತು ಗ್ರಾಮ ದೇವತೆ ಜೀರ್ಣೋದ್ಧಾರ ಕಾರ್ಯಕ್ರಮ ಊರಿನ ಎಲ್ಲಾ ಗ್ರಾಮಸ್ಥರು ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಗ್ಗಟ್ಟಿನಿಂದ ಇದನ್ನು ಜೀರ್ಣೋದ್ಧಾರ ಮಾಡಿ ಇದು ತುಂಬಾ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ನಮ್ಮ ಗ್ರಾಮದಲ್ಲಿ ಒಂದು ದೇವಾಲಯ ಮಾಡಲೇಬೇಕು, ನಾವೆಲ್ಲ ಒಗ್ಗಟ್ಟಾಗಿ ಬಾಳ್ಬೇಕು, ನಮ್ಮ ಗ್ರಾಮದಲ್ಲಿ ಎಲ್ಲ ಸುಖ ಸಂತೋಷ ಶಾಂತಿ ಬರಲಿ ಅಂತೇಳಿ ಎಲ್ಲರೂ ಸಹಕಾರದಿಂದ
ಈ ಸಂದರ್ಭದಲ್ಲಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಕರಿಸಿದ ಹಲವಾರು ದಾನಿಗಳಿಗೆ ದೇವಾಲಯದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಶ್ರೀನಿವಾಸ್, ವೆಂಕಟೇಶ್, ರಾಮಾಂಜನಪ್ಪ, ಕೊಡಿಗೇಹಳ್ಳಿ ಶಿವಣ್ಣ, ಹೊರಸಿದ್ದಪ್ಪ ಸೇರಿದಂತೆ ಗ್ರಾಮದ ಹಲವಾರು ಯುವಕರು ಹಾಜರಿದ್ದರು. ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮೇರಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸರ್, ಎಷ್ಟನೇ ವರ್ಷದ ಇದು ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡಿದ್ದೀವಿ? ಸರ್, ಇದು ಪುನರ್ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು 150 ವರ್ಷಗಳಿಂದ ಇದ್ದ ದೇವಸ್ಥಾನ ಇದು, ಮತ್ತೆ ಅದನ್ನೆಲ್ಲ ಶಿಲೆ ಮತ್ತೆ ಮೆರವಣಿಗೆ ದೇವರನ್ನ ಎಲ್ಲವನ್ನು ಇದನ್ನು ಮಾಡಿಸಿ ಹೊಸದಾಗಿ ಮಾಡಿ ಹೊಸದಾಗಿ ದೇವಸ್ಥಾನ ರಿಲೇಷನ್ ಮಾಡಿದ್ದೀವಿ. ಕಾರ್ಯಕ್ರಮಕ್ಕೆ ಸುಮಾರು 1,000 ಜನ ಸೇರಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.